ಸರಿ ಅಪ್ಪ ಬರ್ತೀನಿ. ನನಗೇನೋ ಬೇಡ ಅನ್ಸುತ್ತಮ್ಮ, ಮುಂದಿನ ವರ್ಷ ಎಕ್ಸಾಮ್ ಬರೆದ್ರೆ ಆಯ್ತು, ಅಷ್ಟೊತ್ತಿಗೆ ಪರಿಸ್ಥಿತಿ ಸರಿ ಹೋಗಿರುತ್ತೆ. ಬಾ ಗಾಡಿ ಹತ್ತು, ಮನೆಗೆ ಹೋಗೋಣ. ಏನು ಆಗಲ್ಲ ಅಪ್ಪ, ಹೋದ ವರ್ಷ ಸೀನಿಯರ್ಸ್ ಎಲ್ಲ ಆರಾಮಾಗಿ ಬರೆದಿದ್ದಾರೆ. ಹಾಗಂತ ಸುಮ್ಮನೆ ರಿಸ್ಕ್ ಯಾಕೆ, ನಿನಗಿನ್ನೂ ವ್ಯಾಕ್ಸಿನೇಷನ್ ಕೂಡ ಆಗಿಲ್ಲ. ಬಾ ಅಮ್ಮ ಹೋಗೋಣ. ಬಾ ಅಮ್ಮ ಕೂತ್ಕೋ, ಮನೆಗೆ ಹೋಗೋಣ. ಭಯ ಯಾಕೆ, ನಾವಿದೀವಲ್ಲ. ಹೆದರಬೇಡಿ, ಕರ್ನಾಟಕ ಶಿಕ್ಷಣ ಇಲಾಖೆ ಮತ್ತು SSLC ಬೋರ್ಡ್ ನಮ್ಮೆಲ್ಲರ ಸುರಕ್ಷತೆಗಾಗಿ ಸಾಕಷ್ಟು ಸೇಫ್ಟಿ ಮೆಷರ್ಸ್ ತಗೊಂಡಿದೆ. ನೀವು ನಿಶ್ಚಿಂತೆಯಾಗಿ ನಿಮ್ಮ ಮಗಳನ್ನ ಎಕ್ಸಾಮಿಗೆ ಬಿಟ್ಟು ಹೋಗ್ಬೋದು. ಎಕ್ಸಾಮ್ ಟೈಮಲ್ಲಿ ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತ Section 144 ಜಾರಿ ಇರುತ್ತೆ. ನೀವು ನಿಶ್ಚಿಂತೆಯಾಗಿ ಹೋಗಿ ಎಕ್ಸಾಮ್ ಮುಗಿದ್ಮೇಲೆ ಬಂದು ಕರ್ಕೊಂಡು ಹೋಗ್ಬೋದು. ನಾವು ಹೋಗೋಣ. ಪ್ರತಿ ಪರೀಕ್ಷಾ ಕೇಂದ್ರವು ಪರೀಕ್ಷೆಯ ಮುನ್ನ ಹಾಗೂ ಪರೀಕ್ಷೆಯ ನಂತರ ಸ್ಯಾನಿಟೈಸ್ ಮಾಡಲಾಗುತ್ತದೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ವರ್ಗದವರಿಗೆ ಕನಿಷ್ಠ ಒಂದು ಡೋಸ್ ಲಸಿಕೆಯಾದರೂ ಆಗಿರುತ್ತದೆ. ಅವರಿಗೆ ಯಾವುದೇ ರೋಗ ಲಕ್ಷಣಗಳು ಇಲ್ಲದೇ ಇರುವುದನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಹಾಗಾಗಿ ಆತಂಕ ಬೇಡ, ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಿದ ನಂತರವೇ ಕೇಂದ್ರದೊಳಗೆ ಬರೋ ಅವಕಾಶ. ಎಲ್ಲ ಪರೀಕ್ಷಾ ಕೇಂದ್ರದಲ್ಲೂ SMS ಅನ್ನೋ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾರೆ. ಎಸ್ ಅಂದರೆ ಸಾಮಾಜಿಕ ಅಂತರ, ಎಂ ಅಂದರೆ ಮಾಸ್ಕ್, ಎಸ್ ಅಂದರೆ ಸ್ಯಾನಿಟೈಸೇಷನ್. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಾಮಾಜಿಕ ಅಂತರ ಕಾಯ್ಕೊಂಡು ನಿಗದಿಪಡಿಸಿರುವ ಚೌಕಟ್ಟಿನಲ್ಲೇ ನಿಲ್ಲಬೇಕು. ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲೂ ಆರೋಗ್ಯ ತಪಾಸಣಾ ಕೌಂಟರ್ನ ಸ್ಥಾಪಿಸಲಾಗಿರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಪಲ್ಸ್ ಮತ್ತು ಟೆಂಪರೇಚರ್ನ ಚೆಕ್ ಮಾಡಲಾಗುತ್ತೆ. ಯಾರಿಗಾದರೂ ಸಿಂಪ್ಟಮ್ಸ್ ಅಂದರೆ ಕೆಮ್ಮು, ನೆಗಡಿ, ಜ್ವರದ ಲಕ್ಷಣ ಕಂಡು ಬಂದಲ್ಲಿ ಅವರಿಗೆ ವಿಶೇಷ ಕೊಠಡಿಯಲ್ಲಿ ಎಕ್ಸಾಮ್ ಬರೆಯಲು ಅವಕಾಶ ನೀಡಲಾಗುತ್ತದೆ. ವಿದ್ಯಾರ್ಥಿಗಳು ಮೊಬೈಲ್ನ ಮೊಬೈಲ್ ಸ್ಕ್ವಾಡಿಗೆ ನೀಡಿ ನಿಗದಿಪಡಿಸಿರುವ ಜಾಗದಲ್ಲೇ ಬ್ಯಾಗ್ಗಳನ್ನು ಇಡಬೇಕು. ಪ್ರತಿಯೊಂದು ಪರೀಕ್ಷಾ ಕೊಠಡಿಯಲ್ಲೂ ಗರಿಷ್ಠ 12 ವಿದ್ಯಾರ್ಥಿಗಳಿಗೆ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಲಾಗಿದೆ. ಸಿಗ್ ಜ್ಯಾಗ್ ರೀತಿಯಲ್ಲಿ ಒಂದು ಬೆಂಚಿಗೆ ಒಂದು ವಿದ್ಯಾರ್ಥಿ ಮಾತ್ರ, ಕಾಪಿ ಹೊಡೆಯಕ್ಕೆ ಅವಕಾಶ ಇಲ್ಲ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೆ ಒಂದು OMR ಶೀಟ್ನಂತೆ 3 ಶೀಟ್ಗಳನ್ನು ನೀಡಲಾಗುತ್ತದೆ. 3 ಗಂಟೆಯಲ್ಲಿ 3 ವಿಷಯಗಳನ್ನು ಸರಿಯಾಗಿ ಉತ್ತರಿಸಬೇಕು. ಪ್ರತಿ OMR ಶೀಟ್ ನಿಗದಿತ ಬಣ್ಣವನ್ನು ಹೊಂದಿರುತ್ತದೆ. ಪ್ರಥಮ ಭಾಷೆ ಹಾಗೂ ಗಣಿತ ಮತ್ತು ಪರ್ಯಾಯ ಭಾಷೆಯ OMR ಶೀಟ್ ಪಿಂಕ್ ಬಣ್ಣದಾಗಿರುತ್ತದೆ. ದ್ವಿತೀಯ ಭಾಷೆ, ವಿಜ್ಞಾನ ಅಥವಾ ಪರ್ಯಾಯ ವಿಷಯದ OMR ಶೀಟ್ ಆರೆಂಜ್ ಬಣ್ಣದಾಗಿರುತ್ತೆ. ತೃತೀಯ ಭಾಷೆ ಅಥವಾ NSQF ಹಾಗೂ ಸಮಾಜ ವಿಜ್ಞಾನದ OMR ಶೀಟ್ ಗ್ರೀನ್ ಬಣ್ಣದಾಗಿರುತ್ತೆ. ಎಕ್ಸಾಮ್ ಟೈಮಲ್ಲಿ ನಿಮಗೆ ಯಾವುದೇ ಅನುಮಾನ ಇದ್ದರೂ ಸಿಬ್ಬಂದಿ ವರ್ಗದವರು ನಿಮ್ಮ ಜೊತೆಯಲ್ಲಿರ್ತಾರೆ. ಅಂದಹಾಗೆ ಪ್ರತಿ ವಿಷಯದ OMR ಶೀಟ್ ಮೇಲೂ ನಿಮ್ಮ ಸಹಿ ಇರಲೇಬೇಕು. ಸರಿಯಾದ ಉತ್ತರನ ಒಂದೇ ಬಾರಿ ಉತ್ತರಿಸಬೇಕು. ಪದೇ ಪದೇ ಅದನ್ನು ಅಳಿಸೋದು ತಿದ್ದೋದು ಮಾಡೋ ಹಾಗಿಲ್ಲ. ವೈಟ್ನರ್, ಇರೇಜರ್ ಈ ಥರ ಯಾವುದೇ ವಸ್ತುಗಳನ್ನು ಉಪಯೋಗಿಸೋ ಹಾಗಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ. ಟಾಯ್ಲೆಟ್ಸ್ಗಳನ್ನು ಸ್ಯಾನಿಟೈಸ್ ಮಾಡಲಾಗಿರುತ್ತೆ. ನೀವು ಯಾವುದೇ ಯೋಚನೆ ಮಾಡದೆ ಈ ಸೌಲಭ್ಯಗಳನ್ನು ಉಪಯೋಗಿಸ್ಬೋದು. ಇದರಲ್ಲಿ ಯಾವ ಸಬ್ಜೆಕ್ಟ್ನ ಫಸ್ಟ್ ಬರೀಬೇಕು? ನಿನ್ ಯಾವುದೇ ವಿಷಯನಾದರೂ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬಹುದು. ನಿನಗೆ ಯಾವ್ದು ಕಂಫರ್ಟಬಲ್ಲೋ ಅದನ್ನೇ ಆಯ್ಕೆ ಮಾಡ್ಕೊ. ಆದರೆ ನೆನಪಿರಲಿ, ನಿನಗಿರೋದು 3 ಗಂಟೆ ಕಾಲಾವಕಾಶ. ನನ್ನ ಎಕ್ಸಾಮ್ ಮುಗಿದ್ಮೇಲೆ ನಾನು ಬೇಗ ಪೇಪರ್ ಕೊಟ್ಟು ಹೋಗ್ಬೋದಾ? ಇಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಪರೀಕ್ಷಾ ಕಾಲಾವಧಿಯಾದ 3 ಗಂಟೆ ಕೂರಲೇಬೇಕು. ರಿಪೀಟರ್ಸ್ ಕೂಡ ಒಂದೇ ವಿಷಯ ಇದ್ರೂ 3 ಗಂಟೆ ಕೂರಲೇಬೇಕು. ಆಲ್ ದ ಬೆಸ್ಟ್. ಈ ವರ್ಷ ಒಟ್ಟು 876,595 ವಿದ್ಯಾರ್ಥಿಗಳು 4,800ಕ್ಕೂ ಹೆಚ್ಚು ಕೇಂದ್ರದಲ್ಲಿ SSLC ಎಕ್ಸಾಮ್ ಬರೀತಿದ್ದಾರೆ. ನೀವು ಧೈರ್ಯವಾಗಿ ಬನ್ನಿ, ಎಲ್ಲ ಸುರಕ್ಷಾ ಕ್ರಮಗಳನ್ನು ಪಾಲಿಸಿ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ. ಹೆದರಬೇಡಿ, ನಾವಿದ್ದೀವಿ. ಈ ಬಾರಿ SSLC ಬರೀತಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಮನವಿ, ಧೈರ್ಯದಿಂದ ಬನ್ನಿ, ವಿಶ್ವಾಸದಿಂದ ಎದುರಿಸಿ, ನಿಮ್ಮ ಭವಿಷ್ಯವನ್ನು ರೂಪುಗೊಳಿಸಿ. ಸುರಕ್ಷಾ ಕೇಂದ್ರಗಳಾದ ನಮ್ಮ ಪರೀಕ್ಷಾ ಕೇಂದ್ರಗಳು ನಿಮ್ಮ ಆರೋಗ್ಯವನ್ನು ಎಚ್ಚರಿಕೆಯಿಂದ ಕಾಪಾಡ್ತವೆ. ಎಲ್ಲ ನಿಯಮಗಳನ್ನ ನಾವು ಪಾಲಿಸ್ತಾ ಇದ್ದೀವಿ. ಯಾವುದೇ ಒಂದು ಮಗುಗೆ ತೊಂದರೆ ಆಗಬಾರ್ದು, ಯಾವುದೇ ಒಂದು ಮಗು ಪರೀಕ್ಷೆಯಿಂದ ವಂಚಿತ ಆಗಬಾರ್ದು. ಆ ಒಂದು ವಿಶ್ವಾಸ ನಮಗಿದೆ, ಆ ವಿಶ್ವಾಸ ನಿಮ್ಮದಿರಲಿ. ಧೈರ್ಯವಾಗಿ ಮಕ್ಕಳೆಲ್ಲ ಪರೀಕ್ಷಾ ಕೇಂದ್ರಕ್ಕೆ ಬನ್ನಿ, ಧೈರ್ಯವಾಗಿ ಪೋಷಕರು ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿ, ನಿಮ್ಮ ಮಕ್ಕಳ ಭವಿಷ್ಯ ರೂಪುಗೊಳ್ಳುವಂತೆ ಮಾಡಿ. ಎಲ್ಲರಿಗೂ ಕೂಡ ಶುಭಾಶಯಗಳು.